ಸರ್, ಏನಾಯ್ತು ಸರ್? ನೀವು ಹೋಗಿದ್ರಲ್ಲ, ಅವರು ನಮ್ಮ ಮಕ್ಕಳಲ್ಲ. ಸರ್, ನನ್ನ ಮನ್ಸು ಹೇಳ್ತಾ ಇತ್ತು ಅವ್ರು ನಮ್ಮ ಅಪ್ಪುರಾಕೆ ಆಗಿರಲ್ಲ ಅಂತ. ನಮಗೆ ಬಂದಿರೋ ಈ ಪರಿಸ್ಥಿತಿ ಬೇರೆ ಯಾರ ಜೀವನದಲ್ಲೂ ಬರಬಾರ್ದು ಪೂರ್ಣಿ. ನಾವು ಹೋಗಿದ್ ಸ್ವಲ್ಪ ಹೊತ್ತಿಗೆ ಆ ಮಗು ಕಡೆಯವರು ಬಂದ್ರು ಪೂರ್ಣಿ. ಪಾಪ ಮಗು ಇಂತ ಎಷ್ಟು ಹತ್ರ ಗೊತ್ತಾ, ನೋಡೋಕೆ ಆಗ್ಲಿಲ್ಲ. ಮನೆ ಹತ್ರ ಆ ಮಗು ಆಟ ಆಡ್ಕೊಂಡಿತ್ತಂತೆ, ಯಾರೋ ಕಾರಲ್ಲಿ ಬಂದು ಹೊತ್ಕೊಂಡು ಹೋಗಿದ್ದಾರೆ. ಹೊತ್ಕೊಂಡು ಹೋದ್ರು ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ, ಹೇಳೋಕ್ಕೂ ಹಿಂಸೆ ಆಗ್ತಿದೆ. ಪಾಪ, ಆ ಮಗುವಿನ ಅಂಗಾಂಗಗಳನ್ನ ಕತ್ತರಿಸಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿದ್ದಾರೆ. ಕಾಲ ಕೆಟ್ಟೋಯ್ತು ಪೂರ್ಣಿ. ಮಕ್ಕಳಿದ್ದವ್ರಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀನಲ್ಲಿ ಬರ್ದೇದಿದ್ದೆ ಒಳ್ಳೇದಾಯ್ತು. ಅರುಣ, ನಾವು ಮಾತಾಡ್ಕೊಂಡಿರೋ ಹಾಗೆ ನಾಳೆ ಕರೆಕ್ಟ್ ಟೈಮ್ಗೆ ಅಲ್ಲಿ ಸಿಗೋಣ. ನಾನು ಬರ್ತೀನಿ. ಸರ್, ಸರ್, ಈ ಮಗುನ ಹೊತ್ಕೊಂಡು ಹೋದಾಗೆ ನಮ್ಮ ಮಕ್ಕಳನ್ನು ಯಾರಾದರೂ ಹೊತ್ಕೊಂಡು ಹೋಗಿದ್ರೆ ತಮ್ಮ ರಾಕಿ ಅಪ್ಪುಗೂ ಆ ಮಗು ತರನೇ ಆದ್ರೆ ಏನ್ ಸರ್ ಮಾಡೋದು? ಚೇ, ಹಾಗೆಲ್ಲ ಯೋಚನೆ ಮಾಡಬೇಡ ಪೂರ್ಣಿಮಾ. ತುಂಬಾ ಭಯ ಆಗ್ತಾ ಇದೆ ಸರ್. ಮಕ್ಕಳು ಎಲ್ಲೇ ಇದ್ರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬಂದ್ರೆ ಅಷ್ಟೇ ಸಾಕು ಸರ್. ಬರ್ತಾರಮ್ಮ, ಡೋಂಟ್ ವರಿ, ತುಂಬಾ ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಅರುಣ, ಮಕ್ಕಳಿಗೆ ಏನು ಆಗಲ್ಲ ಅಲ್ವಾ? ನೋಡ್ತಾ ಇರು ಪೂರ್ಣಿ, ಮೂರ್ತಿ ಸರ್ ಎಲ್ಲ ಕಡೆ ಹುಡುಕಿಸ್ತಾ ಇದ್ದಾರೆ, ನಾಳೆ ನಮ್ಮ ಮಕ್ಕಳು ಸಿಕ್ಕೇ ಸಿಗ್ತಾರೆ. ನಿಂತ್ಕೋ. ಬೆಳಗ್ಗೆ ಬೆಳಗ್ಗೆನೆ ರೆಡಿಯಾಗಿ ಎಲ್ಲಿಗೂ ಹೋಗ್ತಾ ಇದೀಯಾ? ಎಲ್ಲಿಗೆ? ನಿನ್ನೆ ಕೇಳ್ತಾ ಇರೋದು ಹೇಳು. ನಾನು ಅಪ್ಪು ಮತ್ತೆ ರಾಕಿನ ಕರ್ಕೊಂಡು ಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನಗ್ಯಾಕೆ ಈ ವಿಷಯ ಹೇಳಿಲ್ಲ? ಹೇಳೋಣ ಅಂತಾನೇ ಇದ್ದೆ ಸುಷ್ಮಾ. ಬೇಡ ಅಂತೀನಿ ಅಂತ ಹೇಳಿಲ್ವಾ? ಈಗಲೂ ಅದನ್ನೇ ಹೇಳ್ತೀನಿ, ನೀನ್ ಮಕ್ಕಳನ್ನ ಕರ್ಕೊಂಡು ಬರೋದು ಬೇಡ. ಹಾಗೆ ಹೇಳ್ಬೇಡ ಸುಷ್ಮಾ, ಅಮ್ಮ ಮಕ್ಕಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ. ಅವಳಿರೋ ಸ್ಥಿತಿಲಿ ಅವಳನ್ನ ಕರ್ಕೊಂಡು ಹೋಗಕ್ಕಾಗಲ್ವಲ್ಲ, ಅದಕ್ಕೆ ನಾನೇ ಹೋಗಿ ಕರ್ಕೊಂಡು ಬರೋಣ ಅಂತ. ಸರಿ, ಮಕ್ಕಳು ಮನೆಗೆ ಬರ್ತಾರೆ, ಆಮೇಲೆ ಮಕ್ಕಳು ಮನೇಲೆ ಇರ್ತಾರ ನಿಮ್ಮ ಅಮ್ಮನ ತರ? ಸರಿ, ಮಕ್ಕಳು ಮನೆಗೆ ಬರ್ತಾರೆ, ಆಮೇಲೆ ಮಕ್ಕಳು ಮನೇಲೆ ಇರ್ತಾರ ನಿಮ್ಮ ಅಮ್ಮನ ತರ?
ನೀನು ತಪ್ಪು ತಿಳ್ಕೊಂಡಿದ್ಯಾ ಸುಷ್ಮಾ, ಮಕ್ಕಳು ಇಲ್ಲೇ ಇರೋಕ್ಕಾಗತ್ತಾ? ಸ್ಕೂಲ್ಗೆ ಹೋಗಬೇಕಲ್ಲ, ಒಂದೆರಡು ದಿನ ಆಮೇಲೆ ನಾನೇ ಹೋಗಿ ಬಿಟ್ಟು ಬರ್ತೀನಿ. ಪ್ಲೀಸ್ ಒಪ್ಕೋ ಸುಷ್ಮಾ. ಆಯ್ತು ಹೋಗು. ಮಕ್ಕಳು ಎರಡೇ ದಿನ ಇರೋದು ಅಂತ ಹೇಳಿದ್ಯಾ, ಆ ಮಾತು ನೆನಪಿರಲಿ. ಅಮ್ಮಯ್ಯ ಸರ್, ಇನ್ನೊಂದ್ಸಲ ಹೀಗಾಗದಾಗ ನಾನು ನೋಡ್ಕೋತೀನಿ ಸರ್. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಹುಡುಕಿ ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ನಾಣಿ, ಮಕ್ಕಳ ಬಗ್ಗೆ ಇಲ್ಲ, ಏನು ಗೊತ್ತಾಗಿಲ್ಲ. ಒಂದು ದಿನ ಕಳೆದು ಹೋಯ್ತು, ಪಾಪ ಮಕ್ಕಳು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಈಗ ಈಗ ನಿನಗೆ ಸಂತೋಷ ಆಗಿರ್ಬೇಕು ಅಲ್ವಾ? ಬರೀ ಮಕ್ಕಳೇ ಜೀವನ ಅಲ್ಲ ಅಂತ ಹೇಳ್ತಿದ್ಯಲ್ಲ ನೀನು, ಹಾಗಾದ್ರೆ ಇದು ಇದು ಜೀವನನ? ಹೆಂಡತಿ ಮಕ್ಕಳು ಸಂಸಾರ ಇದು ಮುಖ್ಯ, ಬೇರೆ ಯಾವುದು ಅಲ್ಲ. ಫ್ಯಾಮಿಲಿನೇ ಇಲ್ಲ ಅಂದಮೇಲೆ ಈ ಬಿಸ್ನೆಸ್ಸು, ಪ್ರೆಸ್ಟೀಜು, ಸೋಷಿಯಲ್ ಲೈಫು ತಗೊಂಡು ಏನು ಮಾಡ್ತೀಯ? ಮುಗಿದೋಯ್ತು, ನಿನ್ನೆಗೆ ಎಲ್ಲ ಮುಗಿದೋಯ್ತು. ಇನ್ನು ಮೇಲೆ ನೀನು ಏನೇ ಹೇಳಿದ್ರು ಒಂದು ಮಾತು ಕೇಳಲ್ಲ ನಾನು. ಮಕ್ಕಳು ಸಿಕ್ಕಿದ್ರೆ ಮನೆ ಕರ್ಕೊಂಬಂದು ಇಲ್ಲೇ ಇರ್ತೀನಿ, ಇಲ್ಲ ಅಂದ್ರೆ ದೂರ ದೂರ ಹೊರಟೋಗ್ತೀನಿ. ಆಮೇಲೆ ಈ ಬಿಸ್ನೆಸ್, ಈ ಸಾಮ್ರಾಜ್ಯ ಇದರಲ್ಲೇ ಇಷ್ಟ ಬಂದ ಒಂಟಿಯಾಗಿ ಬದುಕು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೇಳಿದ ಕೆಲಸ ನೀವು ಮಾಡಿ ಅಟ್ ಎನಿ ಕಾಸ್ಟ್. ಆದಷ್ಟು ಬೇಗ ಮಕ್ಕಳು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗಲೇಬೇಕು. ಆಯ್ತು ಬಾಯ್ ಸರ್. ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಅನ್ನಿಸ್ತಾ ಇದೆ, ಏನಾಯ್ತು ಸರ್? ವಿಷಯ ಆಗಿದೆ ಮಾದೇವ, ಏನ್ ಮಾಡ್ಲಿ ಹೇಳು. ನನ್ನ ಹತ್ರ ಏನು ಅರ್ಜೆಂಟ್ ಆಗಿ ಮಾತಾಡಬೇಕು ಅಂತ ಹೇಳಿದ್ಯಲ್ಲ, ಏನ್ ವಿಷಯ ಹೇಳು. ಮಕ್ಕಳ ವಿಷಯ ನಿಮಗೇನಾದ್ರೂ ಗೊತ್ತಾ? ಮಕ್ಕಳ ಸರ್, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ನೀವು? ನಮ್ಮ ಜೀವನದಲ್ಲಿ ಮಕ್ಕಳು ಅಂತ ಬೇರೆ ಯಾರಿದ್ದಾರೆ ಹೇಳು? ಅಪ್ಪು ಮತ್ತೆ ರಾಖಿ ತಾನೆ. ಅವರೇನಾದ್ರೂ ನಿಮ್ಮನೆಗೆ ಬಂದಿದ್ದಾರಾ? ಅವ್ರಿಗೆ ನಮ್ಮನೆ ಯಾವ ಊರಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಅವ್ರು ಹೇಗೆ ಸರ್ ನಮ್ಮ ಮನೆಗೆ ಬರ್ತಾರೆ? ಆಕ್ಚುಲಿ ನಾನು ಇಲ್ಲಿಗೆ ಬಂದಿರೋದೇ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಮಕ್ಕಳನ್ನ ನೋಡಲೇಬೇಕು ಅಂತ ಅಮ್ಮ ತುಂಬ ಹಠ ಮಾಡ್ತಿದ್ದಾಳೆ ಸರ್. ಸರ್, ನೀವು ಹೇಳ್ತಿರೋದು ಕೇಳಿದ್ರೆ ತುಂಬ ಭಯ ಆಗ್ತಾ ಇದೆ. ಎಲ್ಲಿದ್ದಾರೆ ಸರ್ ಮಕ್ಕಳು? ಮಕ್ಕಳು ನಿನ್ನೆಯಿಂದ ಕಾಣಿಸ್ತಾ ಇಲ್ಲ.